ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಹರೇ ಕೃಷ್ಣ, ಹರೇ ಶ್ರೀನಿವಾಸ. ಅಧ್ಯಾತ್ಮ ಬಂಧುಗಳೇ, ಸರ್ವೋತ್ತಮನಾದ ಪರದೈವ ಶ್ರೀಕೃಷ್ಣನ ಅವತಾರದ ದಿನ ಶ್ರೀಕೃಷ್ಣ ಜನ್ಮಾಷ್ಟಮಿಯು ಈ ವರ್ಷ 2021 ಆಗಸ್ಟ್ 30 ಸೋಮವಾರದಂದು ಬಂದಿದೆ. ಶ್ರೀಕೃಷ್ಣನ ಪೂರ್ಣಾನುಗ್ರಹಕ್ಕಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಶಾಸ್ತ್ರೀಯವಾಗಿ ಪರಿಪೂರ್ಣವಾಗಿ ಹೇಗೆ ಆಚರಿಸಬೇಕು, ಎಷ್ಟು ಗಂಟೆಗೆ ಪೂಜೆ ಪ್ರಾರಂಭಿಸಬೇಕು, ಅರ್ಘ್ಯಪ್ರಧಾನದ ಶುಭ ಸಮಯವೇನು, ಪೂಜಾ ಮುಹೂರ್ತವೇನು, ಪೂಜಾ ಮಂತ್ರಗಳೇನು, ನೈವೇದ್ಯವೇನು ಎಂಬ ಎಲ್ಲ ಆಚರಣೆಯ ವಿಧಾನಗಳನ್ನು ಈ ವಿಡಿಯೋ ಸಂದೇಶದ ಮೂಲಕ ನಾವೆಲ್ಲರೂ ತಿಳಿಯೋಣ. ಶ್ರೋತೃಗಳೇ, ಇಲ್ಲಿಯವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ಆಗಿ, ಉತ್ತಮವೆಂದೆನಿಸಿದರೆ ಲೈಕ್ ಮಾಡಿ, ನಿಮ್ಮ ಬಂಧು ಮಿತ್ರರಿಗೆ ಇದನ್ನು ಶೇರ್ ಮಾಡಿ, ನಿಮ್ಮ ಪ್ರಶ್ನೆ ಮೆಚ್ಚುಗೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಮುಂಬೈ ಬೆಂಗಳೂರು ವಾಸ್ತು ಜ್ಯೋತಿಷ ಕಾರ್ಯಾಲಯವನ್ನು ಸಂದರ್ಶಿಸ ಬಯಸುವವರು 9820118612 6361335709ಗೆ ಕರೆ ಮಾಡಬಹುದಾಗಿದೆ. ಶ್ರೋತೃಗಳೇ, ಸರ್ವ ವ್ರತಗಳಲ್ಲಿ ಅತ್ಯಂತ ಶ್ರೇಷ್ಠ ವ್ರತ ಸರ್ವ ದೇವೋತ್ತಮನಾದ ಶ್ರೀಕೃಷ್ಣ ಜನ್ಮಾಷ್ಟಮಿ ವ್ರತ ಎಂದು ಸರ್ವಶಾಸ್ತ್ರಗಳ ಅಭಿಮತವಾಗಿದೆ. ಕಲಿಯುಗದಲ್ಲಿ ಹರಿನಾಮವ ನೆನೆದರೆ ಕುಲ ಕೋಟಿಗಳು ಧರಿಸುವವು, ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ ಕೃಷ್ಣನ ನೆನೆದರೆ ಕಷ್ಟವು ಪರಿಹಾರ ಕೃಷ್ಣ ಎನ್ನಬಾರದೆ ಎಂದು ಸರ್ವಶಾಸ್ತ್ರಗಳ ಸಾರವನ್ನು ಹರಿದಾಸರು ವರ್ಣನೆ ಮಾಡುತ್ತಾರೆ. ಪ್ರತಿಯೊಬ್ಬರೂ ಆಚರಿಸಬೇಕಾದ ಪ್ರತಿಯೊಂದು ಇಷ್ಟಾರ್ಥಗಳನ್ನು ಕೊಡಬಹುದಾದ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆಯ ಶಾಸ್ತ್ರೀಯ ವಿಧಾನವನ್ನು ತಿಳಿದುಕೊಂಡು ನಾವೆಲ್ಲರೂ ಕೂಡ ಆಚರಿಸೋಣ. ವೀಕ್ಷಕರೇ, 2021 ಆಗಸ್ಟ್ 30 ಸೋಮವಾರದಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸಲಾಗುತ್ತದೆ. ಭಗವಂತನಾದ ಶ್ರೀಕೃಷ್ಣನು ಶ್ರಾವಣ ಮಾಸ ಕೃಷ್ಣಪಕ್ಷದ ಅಷ್ಟಮಿ ತಿಥಿಯ ಮಧ್ಯರಾತ್ರಿ ಕಾಲದಲ್ಲಿ ರೋಹಿಣಿ ನಕ್ಷತ್ರ ಇರುವಾಗ ದೇವಕಿ ವಸುದೇವರಿಗೆ ಮುದ್ದಿನ ಮಗುವಾಗಿ ಭೂಭಾರ ಹರಣಕ್ಕಾಗಿ ಅವತರಿಸಿದ್ದಾನೆ. ಇದರಲ್ಲಿ ಚಂದ್ರಗತಿಯ ಪ್ರಕಾರ ಶ್ರಾವಣ ಮಾಸವಿದ್ದು, ಸೂರ್ಯಗತಿಯ ಪ್ರಕಾರ ಸಿಂಹ ಮಾಸವಿದ್ದು, ಕೃಷ್ಣಪಕ್ಷದ ಅಷ್ಟಮಿಯಂದು ರಾತ್ರಿಯಲ್ಲಿ ರೋಹಿಣಿ ನಕ್ಷತ್ರವು ದೊರಕಿದರೆ ಅದನ್ನು ಶ್ರೀಕೃಷ್ಣ ಜನ್ಮಾಷ್ಟಮಿಯೆಂದೂ, ಶ್ರಾವಣ ಸಿಂಹ ಮಾಸದ ಕೃಷ್ಣಪಕ್ಷದ ಅಷ್ಟಮಿಯ ದಿನ ರಾತ್ರಿ ರೋಹಿಣಿ ನಕ್ಷತ್ರ ಎದ್ದಿದ್ದರೂ ಕೂಡ ಅದನ್ನು ಶ್ರೀಕೃಷ್ಣ ಜಯಂತಿ ಎಂದು ಆಚರಿಸಬೇಕೆಂದು ಶಾಸ್ತ್ರಜ್ಞರ ನಿರ್ಧಾರವಿದೆ. ಈ ವರ್ಷ 2021 ಆಗಸ್ಟ್ 30 ಸೋಮವಾರದಂದು ಶ್ರಾವಣ ಮಾಸ ಸಿಂಹ ಮಾಸವೂ ಆಗಿದ್ದು ಕೃಷ್ಣಪಕ್ಷದ ಅಷ್ಟಮಿ ತಿಥಿಯೂ ಆಗಿದ್ದು ರಾತ್ರಿಗೆ ರೋಹಿಣಿ ನಕ್ಷತ್ರವೂ ದೊರಕುವುದರಿಂದ ವಿಶೇಷವಾದ ದಿನವು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹಾಪುಣ್ಯಕಾಲವು ನಮಗೆಲ್ಲರಿಗೂ ಕೂಡ ಒದಗುತ್ತಿದೆ. ಶ್ರೀಕೃಷ್ಣ ಜನ್ಮಾಷ್ಟಮಿಯ ಈ ಪವಿತ್ರ ದಿನದಂದು ಬೆಳಿಗ್ಗೆ ಬೇಗನೆ ಎದ್ದು ಶೌಚಾದಿಗಳನ್ನು ಮುಗಿಸಿ ಶುಚಿರ್ಭೂತರಾಗಿ ಮೊದಲು ಸಂಕಲ್ಪ ಮಾಡಿಕೊಳ್ಳಬೇಕು. ಆಚಮನೆ ಮಾಡಿ ಬಲಕೈಯಲ್ಲಿ ತುಳಸಿ ಸಹಿತ ನೀರನ್ನು ಹಿಡಿದುಕೊಂಡು ಅಧ್ಯಸ್ಥಿತ್ವ ನಿರಾಹಾರ ಶೋಭೂತೆ ಪರಮೇಶ್ವರ ಭೋಕ್ಷ್ಯಾಮಿ ಪುಂಡರೀಕಾಕ್ಷ ಅಸ್ಮಿನ್ ಜನ್ಮಾಷ್ಟಮಿ ವೃತೆ ಎಂದು ಮಂತ್ರವನ್ನು ಉಚ್ಚರಿಸುತ್ತಾ ಯೋಗಾಯ ಯೋಗಪತಯೇ ಯೋಗೇಶ್ವರಾಯ ಯೋಗ ಸಂಭವಾಯ ಶ್ರೀ ಗೋವಿಂದಾಯ ನಮಃ ಎಂದು ಪ್ರಾರ್ಥಿಸುತ್ತಾ ನೀರು ಬಿಟ್ಟು ಸಂಕಲ್ಪ ಮಾಡಿಕೊಂಡು ಗಂಗಾಜಲ ಸಹಿತ ಸ್ನಾನ ಮಾಡಿ ಅಲಂಕೃತ ಶ್ರೀಕೃಷ್ಣ ಪ್ರತಿಮೆಯುಳ್ಳ ಮಂಟಪಕ್ಕೆ ತುಪ್ಪದ ದೀಪವನ್ನು ಹಚ್ಚಿ ಶ್ರೀಕೃಷ್ಣ ಪ್ರೀತ್ಯರ್ಥಂ ಶ್ರೀಕೃಷ್ಣ ಜನ್ಮಾಷ್ಟಮಿ ವ್ರತಮಹಂ ಕರಿಷ್ಯ ಎಂದು ನೀರು ಬಿಟ್ಟು ಸಂಕಲ್ಪ ಮಾಡಿಕೊಳ್ಳಬೇಕು. ಬೆಳಿಗ್ಗೆಯಿಂದ ರಾತ್ರಿಯವರೆಗೆ ತಿಳಿದಿರುವ ಮಂತ್ರ ಧ್ಯಾನ ಜಪ ಭಜನೆ ಕೀರ್ತನೆ ಭಾಗವತ ಕಥಾಶ್ರವಣ ಗೀತಾ ಪಾರಾಯಣಾದಿಗಳನ್ನು ಮಾಡಿಕೊಂಡು ನಿರ್ಜಲವಾಗಿ ಏಕಾದಶಿಯ ಆಚರಣೆಯಂತೆ ಶುದ್ಧ ಉಪವಾಸವನ್ನು ಆಚರಿಸಬೇಕು. ಅವತ್ತು ಮಧ್ಯಾಹ್ನ ಹಾಗೆಯೇ ಸಂಜೆಯಲ್ಲಿಯೂ ಕೂಡ ಹಿಂದೆ ಹೇಳಿದ ಯೋಗಾಯ ಯೋಗಪತೆಯೇ ಎಂಬ ಮಂತ್ರವನ್ನು ಉಚ್ಚರಿಸುತ್ತಾ ಸ್ನಾನ ಮಾಡಬೇಕು. ಮಧ್ಯರಾತ್ರಿ ಚಂದ್ರೋದಯ ಸಮಯಕ್ಕೆ ಮೊದಲು ಪೂಜೆಗೆ ಬೇಕಾದ ಎಲ್ಲ ಸಾಮಗ್ರಿಗಳನ್ನು ಕೃಷ್ಣನಿಗೆ ಪ್ರಿಯವಾದ ತುಳಸಿ ಬಿಲ್ವ ಗರಿಕೆ ಪತ್ರಗಳು ಮಲ್ಲಿಗೆ ಸಂಪಿಗೆ ಕಮಲ ಜಾಜಿ ಇತ್ಯಾದಿ ಹೂಗಳನ್ನು ಪಂಚಾಮೃತ ದ್ರವ್ಯ ಶುದ್ಧ ದನದ ಹಾಲು ನೈವೇದ್ಯಕ್ಕೆ ಬೇಕಾದ ಕೃಷ್ಣ ಪ್ರಿಯವಾದ ಕಡುಬು ಚಕ್ಕುಲಿ ಕೂಡುಬಳೆ 8 ವಿಧದ ಉಂಡೆ ಕ್ಷೀರಪಾಯಸ ಪಂಚವಿಧ ಫಲವಸ್ತುಗಳು ನಿಮ್ಮ ಶಕ್ತ್ಯಾನುಸಾರವಾಗಿ ಸಿದ್ಧಪಡಿಸಿಕೊಂಡಿರಬೇಕು. ಈ ವರ್ಷ ಆಗಸ್ಟ್ 30 ಸೋಮವಾರ ಮಧ್ಯರಾತ್ರಿ ಸರಿಯಾಗಿ 12:16 ಚಂದ್ರೋದಯ ಕಾಲವಾಗಿದ್ದು ಅರ್ಘ್ಯಪ್ರದಾನ ಪವಿತ್ರ ಕಾಲವಾಗಿದೆ. ಸುಮಾರು ರಾತ್ರಿ 11:00 ಪೂಜೆಯನ್ನು ಪ್ರಾರಂಭಿಸಬಹುದು.
ನಿಮಗೆ ಗೊತ್ತಿರುವ ಮಂತ್ರಗಳಿಂದ ಆಚಮನ, ಸಂಕಲ್ಪ, ಅರ್ಘ್ಯಪಾದ್ಯಾದಿ ಷೋಡಶೋಪಚಾರ ಪೂಜೆಗಳನ್ನು ನಡೆಸಿ, ಗೊತ್ತಿದ್ದರೆ ವಿಷ್ಣು ಸಹಸ್ರನಾಮ, ಶ್ರೀಕೃಷ್ಣ ಅಷ್ಟೋತ್ತರ ಶತನಾಮಗಳಿಂದ ಭಗವಂತನಿಗೆ ತುಳಸಿಯಲ್ಲಿ, ಇತರ ಹೂಗಳಲ್ಲಿ ಅರ್ಚನೆಯನ್ನು ಮಾಡಿ ಶ್ರೀಕೃಷ್ಣಾಯ ನಮಃ ಎನ್ನುತ್ತಾ ಪೂಜೆಯನ್ನು ಮಾಡಿಕೊಳ್ಳಬೇಕು. ನೈವೇದ್ಯ ಮಹಾಪೂಜೆಯಾದ ನಂತರ ಚಂದ್ರೋದಯ ಕಾಲ ಸರಿಯಾಗಿ 12:16 ಶ್ರೀಕೃಷ್ಣ ಅರ್ಘ್ಯ ಪ್ರದಾನ ಮಾಡಬೇಕು. ಮೊದಲು ಕೃಷ್ಣಂಚ ಬಲಭದ್ರಂಚ ವಸುದೇವಂಚ ದೇವಕೀಂ ಯಶೋದಾಂ ನಂದಗೋಪಂಚ ಸುಭದ್ರಾಂ ತತ್ರ ಪೂಜೆಯೇತ್ ಎಂದು ಬಿಲ್ಲುಪತ್ರೆಯನ್ನು ಕೃಷ್ಣನಿಗೆ ಸಮರ್ಪಿಸಿ ಶಂಖಜಲದಿಂದ 3 ಕೃಷ್ಣದೇವರ ಎದುರು ಜಾತಕಂಸ ವಧಾರ್ಥಾಯ ಭೂಭಾರ ಹರಣಾಯ ಚ ಕೌರವಾಣಾಂ ವಿನಾಶಾಯ ದೈತ್ಯಾನಾಂ ನಿಧನಾಯ ಚ ಪಾಂಡವಾನಾಂ ಹಿತಾರ್ಥಾಯ ಧರ್ಮ ಸಂಸ್ಥಾಪನಾಯ ಚ ಗೃಹಾಣಾರ್ಘ್ಯಂ ಮಯಾ ದತ್ತಂ ದೇವಕ್ಯಾ ಸಹಿತೋ ಹರೇ ದೇವಕೀ ಸಹಿತಾಯ ಕೃಷ್ಣಾಯ ಇದಮರ್ಘ್ಯಂ 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 ಎನ್ನುತ್ತಾ 3 ಶಂಖದಿಂದ ನೀರನ್ನು ಬಿಡಬೇಕು. ಆನಂತರ ಪುನಃ ತುಳಸಿ ಬಿಲ್ಲುಪತ್ರೆಗಳನ್ನು ಕೃಷ್ಣಂಚ ಬಲಭದ್ರಂಚ ಎಂಬ ಮಂತ್ರವನ್ನು ಹೇಳುತ್ತಾ ಸಮರ್ಪಿಸಬೇಕು. ಆನಂತರ ಹೊರಗೆ ಬಂದು ತುಳಸಿಯ ಸಮೀಪದಲ್ಲಿ ಚಂದ್ರನಿಗೆ ಅರ್ಘ್ಯವನ್ನು ಬಿಡಬೇಕು. ಅರ್ಘ್ಯಕ್ಕೆ ಮೊದಲು ಶಶಿನೇ ಚಂದ್ರದೇವಾಯ ಸೋಮದೇವಾಯ ಚೆಂದವೇ ಶೀತ ದೀಧಿತಿ ಬಿಂಬಾಯ ತಾರಕಾ ಪತಯೇ ನಮಃ ಎಂದು ಮಂತ್ರವನ್ನು ಹೇಳುತ್ತಾ ಚಂದ್ರನನ್ನು ನೋಡುತ್ತಾ ಬಿಲ್ಲುಪತ್ರೆಯನ್ನು ಸಮರ್ಪಿಸಬೇಕು. ನಂತರ ಶುದ್ಧ ಹಾಲಿನಿಂದ ಕ್ಷೀರೋದರ್ಣವ ಸಂಭೂತ ಅತ್ರಿ ನೇತ್ರ ಸಮುದ್ಭವ ಗೃಹಾಣಾರ್ಘ್ಯಂ ಮಯಾ ದತ್ತಂ ರೋಹಿಣ್ಯಾ ಸಹಿತ ಶಶಿನ್ ಎಂದು ಹೇಳುತ್ತಾ 3 ಅರ್ಘ್ಯ ಬಿಡಬೇಕು. ಆನಂತರ ಕೃಷ್ಣ ಸನ್ನಿಧಿಗೆ ಪುನಃ ಬಂದು ಗಂಧೋದಕ ಮಿಶ್ರಿತ ತೀರ್ಥವನ್ನು ಸೇವಿಸಿ ವಿಶ್ವಾಯ ವಿಶ್ವಪತಯೇ ವಿಶ್ವೇಶ್ವರಾಯ ವಿಶ್ವಸಂಭವಾಯ ಶ್ರೀ ಗೋವಿಂದಾಯ ನಮಃ ಎಂದು ಪ್ರಾರ್ಥಿಸುತ್ತಾ ಮಲಗಬೇಕು. ಮರುದಿವಸ ಬೆಳಿಗ್ಗೆ ಬೇಗನೆ ಎದ್ದು ದ್ವಾದಶಿಯ ತಿಥಿಯಂತೆ ಪೂಜೆ ತೀರ್ಥಪ್ರಾಶನ ಪಾರಣೆಗಳನ್ನು ಮಾಡಬೇಕು. ಭೋಜನಕ್ಕಿಂತ ಮೊದಲು ಸರ್ವಾಯ ಸರ್ವಪತಯೇ ಸರ್ವೇಶ್ವರಾಯ ಸರ್ವಸಂಭವಾಯ ಶ್ರೀ ಗೋವಿಂದಾಯ ನಮಃ ಎನ್ನುತ್ತಾ ಭೋಜನ ಮಾಡಬೇಕು. ಭೋಜನವಾದ ನಂತರ ಧರ್ಮಾಯ ಧರ್ಮಪತಯೇ ಧರ್ಮಸಂಭವಾಯ ಶ್ರೀ ಗೋವಿಂದಾಯ ನಮಃ ಎಂದು ಹೇಳಿ ಅನೇನ ಶ್ರೀಕೃಷ್ಣ ಜನ್ಮಾಷ್ಟಮಿ ವ್ರತಕರಣೇನ ಶ್ರೀಕೃಷ್ಣ ಪ್ರಿಯತಾಂ ಎಂದು ಕೃಷ್ಣಾರ್ಪಣ ಮಾಡಿಕೊಳ್ಳಬೇಕು. ಶ್ರೋತೃಗಳೇ, ಇದು ಶ್ರೀಕೃಷ್ಣ ಜನ್ಮಾಷ್ಟಮಿ ವ್ರತಾಚರಣೆಯ ಪೂರ್ಣ ಶಾಸ್ತ್ರೀಯ ವಿಧಾನವಾಗಿದ್ದು, ಅಶಕ್ತರಾದವರು ಕೆಲವರು ಅಷ್ಟಮಿಯ ರಾತ್ರಿ ಪೂಜೆಯಾದ ಮೇಲೆಯೇ ಭೋಜನೆ ಮಾಡುವವರಿದ್ದಾರೆ. ಈ ರೀತಿಯಾದರೂ ಸಾಧ್ಯವೆಷ್ಟು ತನು ಮನ ಶುದ್ಧಿಯಿಂದ ಶ್ರದ್ಧಾಭಕ್ತಿಗಳಿಂದ ಜಗದೀಶನಾದ ಶ್ರೀಕೃಷ್ಣನ ಮಹತ್ವದ ಈ ವ್ರತವನ್ನು ಯಥಾಶಕ್ತಿ ನಡೆಸಿ ಎಲ್ಲ ರೀತಿಯ ಐಹಿಕ ಪಾರತ್ರಿಕ ಸುಖಗಳನ್ನು ನಾವೆಲ್ಲರೂ ಕೂಡ ಪಡೆಯೋಣ. ನಿಮಗೆಲ್ಲರಿಗೂ ಕೂಡ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ಹೇಳುತ್ತಾ ನನ್ನ ಈ ವಚನ ಕುಸುಮವನ್ನು ಮಧ್ವಾಂತರ್ಗದ ಶ್ರೀಕೃಷ್ಣನ ಚರಣಕಮಲದಲ್ಲಿ ಅರ್ಪಿಸುತ್ತೇನೆ. ಸಮೇ ಕೃಷ್ಣ ಪ್ರಸೀದತು, ಸಮೇ ಕೃಷ್ಣ ಪ್ರಸೀದತು.